हेलो नमस्ते प्रिय वीक्षकरे वेलकम टू सर्विस डीआईवाई डू इट योरसेल्फ नानु निम्म अच्चुमेच्चिन कन्नडति सावित्री सदावर्ती हेगिद्रे एल्लरू नानंतू सक सूपर आगिदिनि नीवु कूड सूपर डूपर सूपर सेबी ऊपर इदिरि अंत भावस्ता इदिनि इवत्तु नानु निम्गेल्ल काई ओब्बट्टु अंद्रे कुब्बरी होळिगे माडोदु हेगंत तोरिस्कोड्ता इदिनि ಹಾಗೆ ನೀವು ಹಬ್ಬಗಳಿಗೆ ತುಂಬ ಕಾಯಿಗಳನ್ನ ದೇವಸ್ಥಾನಕ್ಕೆ ಹೋಗಿ ತೆಂಗಿನಕಾಯಿ ಓಡಿಸಿರ್ತೀರಾ ಮನೆಯಲ್ಲೂ ತೆಂಗಿನಕಾಯಿ ಓಡಿಸ್ತೀವಿ ತುಂಬಾನೇ ತೆಂಗಿನಕಾಯಿ ಮನೆಗಳಲ್ಲಿ ಸ್ಟೋರ್ ಆಗಿರುತ್ತೆ ರೀಸೆಂಟಾಗಿ ಹಬ್ಬ ಕೂಡ ಆಗಿದೆ ಎಲ್ಲರ ಮನೆಯಲ್ಲೂ ಕಾಯಿಗಳಿರುತ್ತೆ ಏನು ಮಾಡಬೇಕು ಇದನ್ನು ಬಿಸಿಲಿಗೆ ಕೆಟ್ಟೋಗ್ಬಿಡುತ್ತೆ ಅಂತ ಥಿಂಕ್ ಮಾಡ್ತಾ ಇದ್ದೀರಲ್ಲ ಎಸ್ ಫ್ರೆಂಡ್ಸ್ ನಿಮಗೊಂದು ಇಲ್ಲಿ ಸ್ಪೆಷಲ್ ರೆಸಿಪಿನ ನಾನು ತೊಗೊಂಡು ಬಂದಿದ್ದೀನಿ ಅದೇ ಕಾಯಿ ಒಬ್ಬಟ್ಟು ತುಂಬಾನೇ ಸುಲಭವಾಗಿ ಮಾಡ್ಬೋದು ಮನೆಯಲ್ಲಿ ಇರುವಂಥ ಐಟಮ್ಗಳನ್ನೇ ಬಳಸಿ ಮಾಡ್ಬೋದು ತುಂಬಾನೇ ಟೇಸ್ಟಿಯಾಗಿ ಕೂಡ ಮಾಡ್ಬೋದು ಹಾಗೆ ಈ ಕಾಯಿ ಹೋಳಿಗೆಯಲ್ಲಿ ಏನೇನು ಬೆನಿಫಿಟ್ಸ್ ಇದೆ ಯಾವ್ದ್ಯಾವ ಥರ ಇದು ನಮಗೆ ಆರೋಗ್ಯಕ್ಕೆ ಒಳ್ಳೆಯದು ಕಾಯಿ ಬೆನಿಫಿಟ್ಸ್ ಏನು ಹಾಗೆ ಇದರಲ್ಲಿ ಮೇನ್ ಇಂಗ್ರೀಡಿಯೆಂಟ್ ಆಗಿ ಸ್ವೀಟ್ ಆಗಿ ನಾವು ಬೆಲ್ಲ ಬಳಸ್ತಾ ಇದ್ದೀವಿ ಸೊ ಬೆಲ್ಲದ ಬೆನಿಫಿಟ್ಸ್ ಏನು ಎಲ್ಲದನ್ನು ಇವತ್ತಿನ ನಮ್ಮ ಈ ಕಾಯಿ ಒಬ್ಬಟ್ಟು ಅಂದರೆ ಕಾಯಿ ಹೋಳಿಗೆ ಕೊನೆಟ್ ಹೋಳಿಗೆಯಲ್ಲಿ ನೋಡೋಣವಾ ಎಲ್ಲರೂ ಸಿದ್ಧ ಅಲ್ಲ ಮತ್ತೆ ಆಗ್ತಾಡ ಬನ್ನಿ ನೋಡೋಣ ಅದಕ್ಕೂ ಮುಂಚೆ ಸ್ನೇಹಿತರೆ ನಿಮಗೆ ನನ್ನ ವಿಡಿಯೋಸ್ ಇಷ್ಟ ಆಗ್ತಾ ಇದೆ ಅಂತ ಭಾವಿಸ್ತಾ ಇದ್ದೀನಿ ದಯವಿಟ್ಟು ನನ್ನ ವಿಡಿಯೋಗೆ ಒಂದು ಪುಟ್ಟ ಲೈಕ್ ಕೊಡಿ ಅದು ನಮಗೆ ತುಂಬಾ ಸಂತೋಷ ಕೊಡುತ್ತೆ ಹಾಗೆ ನಮ್ಮ ಲಿಂಕ್ನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಈಗ ಒಬ್ಬಟ್ಟು ನೋಡೋಣ ಬನ್ನಿ ಯಮ್ಮಿ ಯಮ್ಮಿ ಟೇಸ್ಟಿ ಟೇಸ್ಟಿ ಕಾಯಿ ಒಬ್ಬಟ್ಟು ಕೊಬ್ಬರಿ ಹೋಳಿಗೆ ಮಾಡೋದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ ಒಂದು ಕಪ್ಪು ಸೂಜಿ ರವೆ ಬೇಕು ಸ್ವಲ್ಪ ಉಪ್ಪು ಹಾಗೆ ಎಣ್ಣೆ 3 ಟೇಬಲ್ ಸ್ಪೂನ್ ಘೀ ತುರಿದಿರೋ ಕೊಬ್ಬರಿ 4 ಕಪ್ಪು ಹಾಗೆ 2 ಕಪ್ಪು ಕುಟ್ಟಿರೋ ಬೆಲ್ಲ ಮೊದಲಿಗೆ ಇಲ್ಲಿ ನಾವು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಹೇಗಪ್ಪ ಅಂತಂದರೆ ಒಂದು ಪ್ಲೇಟಲ್ಲಿ ಒಂದು ಬೌಲು ಸೂಜಿ ರವೆ ಅಂದರೆ ಹೋಳಿಗೆ ರವೆ ಸ್ವಲ್ಪ ಉಪ್ಪು ಯಾವುದೇ ಸ್ವೀಟ್ ಆಗಲಿ ಉಪ್ಪು ಮೇನ್ ಆಗಿ ಬೇಕು ಹಾಗೆ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಅದನ್ನು ಫಸ್ಟು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ಈಗ ನಾವು ಇದೇ ಮಿಶ್ರಣಕ್ಕೆ ಎಷ್ಟು ನಮಗೆ ನೀರು ಕ್ವಾಂಟಿಟಿ ಬೇಕಾಗುತ್ತೋ ಅಷ್ಟು ನೀರು ಆ್ಯಡ್ ಮಾಡಿಬಿಟ್ಟು ಇದನ್ನು ಚೆನ್ನಾಗಿ ನಾವು ನಾರ್ಮಲ್ ಹೋಳಿಗೆ ಯಾವ ಥರ ಮಾಡ್ಕೊತೀವೋ ಅದೇ ಥರ ಇದನ್ನು ನಾವು ರೆಡಿ ಮಾಡಿ ಇಟ್ಕೊಳ್ಳೋಣ ಈಗ ಇದು ರೆಡಿಯಾಗಿದೆ ಇದನ್ನು ಚೆನ್ನಾಗಿ ಟ್ಯಾಪ್ ಮಾಡಿ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿಬಿಟ್ಟು ಕ್ಲೋಸ್ ಮಾಡಿ ಒಂದು 40 ಮಿನಿಟ್ಸು ನಾವಿದನ್ನು ಸೈಡಲ್ಲಿ ನೆನೆಯೋಕ್ಕೆ ಇಟ್ಟುಬಿಡೋಣ ಹಾಗೆ ನಾವು ನೆಕ್ಸ್ಟಲ್ಲಿ ಕೊಬ್ಬರಿ ನಾವು ತುರಿದಿಟ್ಟಿದ್ದೀವಲ್ವ 4 ಕಪ್ಪು ಕೊಬ್ಬರಿಗೆ 2 ಕಪ್ಪು ಫುಲ್ಲಾಗಿ ನಾವು ಬೆಲ್ಲನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕಾಗುತ್ತೆ ಈಗ ಇದೇ ಮಿಶ್ರಣನ ಒಂದು 5 ಮಿನಿಟ್ಸ್ ನಾವು ಸೈಡಲ್ಲಿಟ್ಟು ತದನಂತರ ಸ್ವಲ್ಪ ಅದು ನೀರು ವಾಟ್ರಿ ಬಿಡುತ್ತೆ ಆಗ ಅದನ್ನು ಸ್ವಲ್ಪ ಸ್ವಲ್ಪ ನಾವು ಮಿಕ್ಸಿ ಜಾರ್ಗಾಗಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು ಈ ಥರ ನಮಗೆ ಇದು ಪೇಸ್ಟಾಗಿ ರೆಡಿಯಾಗುತ್ತೆ ಎಲ್ಲನೂ ಇದೇ ಥರ ಸಿದ್ಧ ಮಾಡಿ ಇಟ್ಕೊಳ್ಳೋಣ ತದನಂತರ ಒಂದು ಪ್ಯಾನ್ ಇಟ್ಬಿಟ್ಟು ಆ ಪ್ಯಾನ್ಗೆ ನಾವು ಆಲ್ರೆಡಿ ಮಿಕ್ಸಿ ಮಾಡ್ಕೊಂಡಿರೋದು ಎಲ್ಲನೂ ಅದರಲ್ಲಿ ಹಾಕಿ ನಾವು ಇದನ್ನು ಚೆನ್ನಾಗಿ ವೆಟ್ ಅದು ಲೈಕ್ ಸಾಫ್ಟ್ ಸಾಫ್ಟ್ ಆಗಿರುತ್ತಲ್ಲ ಅದು ಎಲ್ಲನೂ ವೆಟ್ನೆಸ್ ಹೋಗೋ ಥರ ಚೆನ್ನಾಗಿ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಅಬೌಟ್ 15 to 20 ಮಿನಿಟ್ಸ್ ನಾವಿದ್ದ ಫ್ರೈ ಮಾಡ್ಕೋಬೇಕು ಈ ಥರ ಟೆಕ್ಸ್ಚರ್ ಬಂದರೆ ಸಾಕಾಗುತ್ತೆ ಈಗ ನಾವು ಕೊಬ್ಬರಿ ಮತ್ತು ಬೆಲ್ಲದ ಬೆನಿಫಿಟ್ಸ್ನ ನೋಡೋಣ ಬನ್ನಿ ಬೆಲ್ಲ ಜಾಗ್ರಿ ನಮಗೆಲ್ಲ ತಿಳಿದಿರೋ ಹಾಗೆ ಇದರಲ್ಲಿ ಐರನ್ ತುಂಬ ಜಾಸ್ತಿ ಇರುತ್ತಂತ ನಾವಿದನ್ನ ಮಕ್ಕಳಿಗೆ ಯಥೇಚ್ಛವಾಗಿ ಕೊಡ್ತೀವಿ ಹಾಗೆ ಇದು ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ನ ಕೂಡ ಇಂಪ್ರೂವ್ ಮಾಡುತ್ತೆ ಬ್ಲಡ್ನ ಕೂಡ ಪ್ಯೂರಿಫೈ ಮಾಡುತ್ತೆ ಹಾಗೆ ನಮ್ಮ ಬ್ಯೂಟಿಗೂ ಕೂಡ ತುಂಬಾ ಒಳ್ಳೆಯದು ಮೆಟಬಾಲಿಜಮ್ ಸಿಸ್ಟಮ್ನ ಕೂಡ ಇಂಪ್ರೂವ್ ಮಾಡುತ್ತೆ ಹಾಗೆ ಇಂಪ್ರೂವ್ ನರ್ವಸ್ ಸಿಸ್ಟಮ್ನ ಕೂಡ ಇದು ಮಾಡುತ್ತೆ ತುಂಬಾ ಒಳ್ಳೆಯದು ಹಾಗೆ ಈಗ ನಾವು ಕೊಕೊನಟ್ ಬೆನಿಫಿಟ್ಸ್ ಏನಂತ ನೋಡೋಣವಾ ಕೊಕೊನಟಲ್ಲಿ ಏನೇನಪ್ಪ ಬೆನಿಫಿಟ್ಸ್ ಅಂದರೆ ಇದು ನಮ್ಮ ಬ್ರೈನ್ನ ತುಂಬ ಡೆವಲಪ್ ಮಾಡುತ್ತೆ ಹಾಗೆ ಇದು ನಮ್ಮ ಹಾರ್ಟ್ಗೆ ಕೂಡ ತುಂಬ ಒಳ್ಳೆಯದು ಇದು ಕೂಡ ಡೈಜೆಸ್ಟಿವ್ ಸಿಸ್ಟಮ್ನ ಇಂಪ್ರೂವ್ ಮಾಡುತ್ತೆ ಮತ್ತು ಎನರ್ಜಿ ಕೂಡ ತುಂಬ ಜಾಸ್ತಿ ಇರುತ್ತೆ ಇದರಲ್ಲಿ ಪ್ಲಸ್ ನಮ್ಮ ಸ್ಕಿನ್ನ ಗ್ಲೋ ಮಾಡುತ್ತೆ ಇದರಲ್ಲಿ ರಿಚ್ ಇನ್ ಫೈಬರ್ ಅಂತ ಕೂಡ ಹೇಳ್ಬೋದು ಮತ್ತೇನು ಇಷ್ಟೆಲ್ಲ ಬೆನಿಫಿಟ್ಸ್ ಇರಬೇಕಾದ್ರೆ ಇದನ್ನು ನಾವು ಬಿಡೋದು ಒಳ್ಳೇದಲ್ಲ ಅಲ್ವಾ ನಾವು ಖಂಡಿತ ಇವನ್ನ ಸೇವಿಸಲೇಬೇಕು ನಾವು ಆಲ್ರೆಡಿ ರೆಡಿ ಮಾಡ್ಕೊಂಡಿರೋ ಕೊಬ್ಬರಿ ಬೆಲ್ಲದ ಮಿಶ್ರಣದಲ್ಲಿ ನಾನು ಸ್ವಲ್ಪ ಸ್ವಲ್ಪ ತೊಗೊಂಡು ಈ ಥರ ಬಾಲ್ಸ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ ನಾವು ಸೋಪ್ ಮಾಡಿರೋದನ್ನು ರೆಡಿಯಾಗಿದೆ ಅಲ್ವಾ ಅದನ್ನು ತೆಗೆದುಬಿಟ್ಟು ನಾವು ಯೂಶ್ವಲಿ ಮನೆಯಲ್ಲಿ ಒಬ್ಬಟ್ಟು ಮಾಡ್ತೀವಿ ಅದು ಎಲ್ರಿಗೂ ಗೊತ್ತಿರೋವಂಥದ್ದೇ ಸೊ ಸ್ವಲ್ಪ ಸ್ವಲ್ಪ ನಾನು ಒಬ್ಬಟ್ಟಿನ ಹಿಟ್ಟನ್ನು ಸ್ವಲ್ಪ ತಗೊಂಡು ಇದರ ಮಧ್ಯದಲ್ಲಿ ನಾನು
ರೆಡಿಮಾಡ್ಕೊಂಡಿರೋ ಕೊಬ್ಬರಿ ಇದನ್ನು ನಾನು ಅದರಲ್ಲಿ ಸೇರಿಸ್ಬಿಟ್ಟು ಅದನ್ನು ಕ್ಲೋಸ್ ಮಾಡಿಬಿಟ್ಟು ಒಬ್ಬಟ್ ಮಾಡ್ತಾ ಇದ್ದೀನಿ. ನೋಡಿ ನಾನು ಯಾವ ಥರ ತೋರಿಸ್ತಾ ಇದ್ದೀನಿ ಅದೇ ಮೆಥಡ್ನ ಫಾಲೋ ಮಾಡ್ಕೋತಾ ಬನ್ನಿ. ಈ ಥರ ನೀಟಾಗಿ ಇದು ಕವರ್ ಆಗಬೇಕು. ಒಂದು ಸ್ಮಾಲ್ ರೋಲ್ ಕೊಡೋದ್ರಿಂದ ನಿಮಗೆ ಈಕ್ವಲ್ ಆಗಿ ಅದು ಸ್ಪ್ರೆಡ್ ಆಗುತ್ತೆ. ನಿಮಗೆ ಆ್ಯಸ್ ಯೂಶುವಲ್ ಗೊತ್ತಿರೋ ಹಾಗೆ ಇದನ್ನು ಸ್ಲೋ ಆಗಿ ತುಂಬ ಗಟ್ಟಿ ಅಲ್ಲದೆ ಸಾಫ್ಟಾಗಿ ನಾವು ಇದನ್ನು ಪ್ರೆಷರ್ ಹಾಕ್ತಾ ಹೋದರೆ ನೀಟಾಗಿ ನಮಗೆ ಒಬ್ಬಟ್ಟು ರೆಡಿ ಆಗ್ತಾ ಬರುತ್ತೆ. ನೋಡಿ ಇಷ್ಟು ಸರ್ಕಲ್ ಆದರೆ ಸಾಕಾಗುತ್ತೆ. ಫಸ್ಟ್ ಟ್ರೈ ಮಾಡೋರಾದರೆ ಸ್ವಲ್ಪ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಡಿ. ಆಲ್ರೆಡಿ ನಿಮಗೆ ಚೆನ್ನಾಗಿ ಕೈ ಕೂತಿದೆ ಅಂದರೆ ಎಷ್ಟು ದೊಡ್ಡ ಸೈಜ್ ಮಾಡಿಕೊಂಡ್ರು ತಪ್ಪಿಲ್ಲ. ಈಗ ಸ್ವಲ್ಪ ಆಯಿಲ್ ಅಪ್ಲೈ ಮಾಡಿ ನಾನು ತವ ಮೇಲೆ ಇದನ್ನು ಹಾಕ್ತಾ ಇದ್ದೀನಿ. ಲೈಟಾಗಿ ಈ ಥರ ಸ್ಪ್ರೆಡ್ ಮಾಡಿಕೊಂಡು ಅದನ್ನು ನಾವು ಮೇಲೆ ಇರೋ ಒಬ್ಬಟ್ಟು ಕವರ್ನ ತೆಗೆದ್ಬಿಡೋಣ. ನೋಡಿ ಯಾವುದೇ ಥರ ಪೇಪರ್ಗೆ ಏನೂ ಹತ್ಕೊಳ್ಳದೆ ಎಲ್ಲನೂ ತವ ಮೇಲೆ ಕೂತಿದೆ. ಈಗ ಇದನ್ನು ನಾವು ಟೂ ಸೈಡ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಮ್ಮ ಬಿಸಿ ಬಿಸಿ ಕೊಬ್ಬರಿ ಒಬ್ಬಟ್ಟು ಸಿದ್ಧ. ಆಚೆ ಹೋಗಿ ತೊಗೊಂಡು ಬರೋಕ್ಕೆ ಇದು ತುಂಬಾ ಕಾಸ್ಟ್ಲಿ. ಹಾಗೆ ಈಗ ಆಚೆ ಹೋಗೋ ಹಾಗಿಲ್ಲ. ಹಾಗಾಗಿ ಟೇಸ್ಟಿ ಟೇಸ್ಟಿ ಕೊಕೊನೆಟ್ ಒಬ್ಬಟ್ಟು ಚಾನಲ್ನ ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತದೀರಾ? ಯೂಟ್ಯೂಬ್ನ ಟಚ್ ಮಾಡಿ, ಹಾಗೆ ಅಲ್ಲಿ ಸರ್ಚ್ ಅಲ್ಲಿ ಸವೀಸ್ DIY ಅಂತ ಟೈಪ್ ಮಾಡಿ ಸ್ಟಾರ್ಟಿಂಗಲ್ಲೇ ಮೇಲೆ ಪಾಪಪ್ ಆಗುತ್ತೆ. ಅದನ್ನು ನೀವು ಟಚ್ ಮಾಡಿದ್ರೆ ನಮ್ಮ ಚಾನಲ್ ಓಪನ್ ಆಗುತ್ತೆ. ಅಲ್ಲಿ ಚಾನಲ್ನ ಓಪನ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕೂಡ ಅದು ಮರಿಬಾರ್ದು. ಯಾವುದಾದ್ರೂ ವಿಡಿಯೋನ ನೋಡಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು.